Welcome back to our channel AA Learning Platform. ನಮ್ಮ ಅಕ್ಕ ನಮ್ಮ ಅಮ್ಮನ ಕೈಲಿ ಮಿಲೆಟ್ ಮೊಸರನ್ನ ಮಾಡಿಸ್ಕೊಂಡಿದ್ರು. ಈಗ ನಾನು ಮಿಲೆಟ್ ಬಿಸಿಬೇಳೆ ಬಾತ್ ಮಾಡಿಸ್ಕೊಳ್ಳೋಣ ಅಂತಿದ್ದೀನಿ. ಈಗ ನಮ್ಮಮ್ಮ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಬಿಸಿಬೇಳೆ ಬಾತಿಗೆ ಏನೇನು ಬೇಕು ನೋಡೋಣ. ಸಾಸಿವೆ ಒಂದು ಅರ್ಧ ಸ್ಪೂನ್, ಸಾಸಿವೆ ಅರ್ಧ ಸ್ಪೂನ್, ಜೀರಿಗೆ, ಹುಣಸೆ ಹುಳಿ, ಮತ್ತು ಎಣ್ಣೆ, ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಮೂರು ತೊಗೊಂಡಿದ್ದೀನಿ, ಇಲ್ಲಿ ಚಿಕ್ಕ ಮೆಣಸಿನ್ಕಾಯಿ ಅದೊಂದು ಮೂರು, ಕ್ಯಾಪ್ಸಿಕಮ್ಮು ಸ್ವಲ್ಪ ಒಂದೇ ಒಂದು ತೊಗೊಂಡಿದ್ದೀನಿ ಚಿಕ್ಕದು, ಎರಡು ಈರುಳ್ಳಿ, ಎರಡು ಟೊಮೆಟೊ, ಇಲ್ಲಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಒಗ್ಗೊಣೆಗೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಆಮೇಲೆಲ್ಲ ಪುಡಿ ಮಾಡಿದ ಬೆಲ್ಲ ತೊಗೊಂಡಿದ್ದೀನಿ, ಇಂಗು ಮೂರು ಸ್ಪೂನು, ನಾನು ಮನೇಲಿ ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ. ಬಿಸಿಬೇಳೆ ಭಾತ್ ಮಾಡೋಣ. ಬಿಸಿಬೇಳೆ ಭಾತಿಗಷ್ಟೇ ಒಂದು ಕಪ್ಪು ಇದು ಸ್ಯಾಮ್ ಇದು ಮಿಲೆಟು, ಒಂದು ಕಪ್ ಮಿಲೆಟ್ ತೊಗೊಂಬಿಡೋದು. ಆ ಮಿಲೆಟ್ ಸೇಮ್ ಪ್ರೊಸೀಜರ್ ಮಸ್ ಇದ್ರಲ್ಲಿ ಒಂದು ಕಪ್ಪು ಮಿಲೆಟ್ ತೊಗೊಂಡಿದ್ದೀನಿ, ಆಗಲೇ ಹಾಕ್ಬಿಟ್ಟಿದ್ದೀನಿ. ಇದನ್ನು ಎರಡು ಅವರ್ ಮುಂಚೆನೇ ನೆನೆಸ್ಕೊಬೇಕಾಗಿತ್ತು, ನೆನೆಸ್ಕೊಂಡಿಲ್ಲ, ಅದಕ್ಕೆ ನಾನು ಮೊಸರನ್ನಕ್ಕೆ ಏನು ಪ್ರೊಸೀಜರ್ ಮಾಡಿದ್ನು ಅದೇ ರೀತಿ ಇದಕ್ಕೂನು ಹುರ್ಕೊಳ್ತೀನಿ. ಇದು ಬಿಸಿಬೇಳೆಬಾತಿಗೆ ಮಿಲೆಟ್ ಬಿಸಿಬೇಳೆಬಾತಿಗೆ ಒಂದು ಗ್ಲಾಸ್ ತೊಗರಿಬೇಳೆ ಬೇಕಾಗುತ್ತೆ. ಆವಾಗಲೇ ಇದೆ ಒಂದು ಗ್ಲಾಸಲ್ಲಿ ಮಿಲೆಟ್ ತೊಗೊಂಡಿದ್ದೆ, ಈಗ ನಾನು ಮಿಲೆಟ್ನ ಹುರ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹುರ್ಕೊಳ್ಳೋದಕ್ಕಿಂತ ನೆನೆಸ್ ಮಾಡೋದೇ ಒಳ್ಳೆಯದು, ಅದಕ್ಕೆ ಎಲ್ಲರೂ ನೆನೆಸ್ ಮಾಡೋದೊಡನೆ ನಾನು ಇವತ್ತು ಅರ್ಜೆಂಟ್ ಇರೋದ್ರಿಂದ ಹುರ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ತೊಗರಿಬೇಳೆ, ತೊಗರಿಬೇಳೆ ಹಾಕಬೇಕು. ಆಮೇಲೆ ನಾನಿಲ್ಲಿ ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ, ಸ್ವಲ್ಪ ಹುಳ್ಳಿಕಾಯಿ ತೊಗೊಂಡಿದ್ದೀನಿ, ಬೀನ್ಸು, ಇದನ್ನು ತೊಳೆದ್ಬಿಟ್ಟು ಇದಕ್ಕೆ ಹಾಕ್ತೀನಿ. ಇದಕ್ಕೆ ಬಟಾಣಿ ಬೇಕಾದರೂ ಹಾಕ್ಕೊಬೋದು, ಬಿಸಿಬೇಳೆ ಬಾತಿಗೆ ನಾನು ನವಿಲು ಕೋಸ್ಬೇಕಾದ್ರೂ ಹಾಕ್ಬೋದು, ಅಂದರೆ ನಮ್ಮ ಮನೇಲಿ ಇರಲಿಲ್ಲ ಇವಾಗ ಬಟಾಣಿ ಇರಲಿಲ್ಲ, ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಇದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ತೀನಿ. ಬೇಕಿದ್ರೆ ಹಾಕ್ಕೊಬೋದು, ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ, ಅದಕ್ಕೆ ಹಾಕ್ಕೊತ ಇದ್ದೀನಿ ಕಡಲೆ ಬೀಜ. ನಾನು ಬಟಾಣಿ ಇಲ್ಲ ಅನ್ನೋದಕ್ಕೋಸ್ಕರ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡಿಕೊಂಡು ಇದರಲ್ಲೇ ನಾವು ಎರಡು ಗ್ಲಾಸ್ ತೊಗೊಂಡಿದ್ದೀವಲ್ಲ, ಅದಕ್ಕೆ ನಾವು ಇದರಲ್ಲೇ ಐದು ಗ್ಲಾಸು ಇಲ್ಲ ಆರು ಗ್ಲಾಸು ನೀರು ಹಾಕ್ಕೊಳ್ಳೋಣ, ಏಕೆಂದರೆ ಬಿಸಿಬೇಳೆ ಬಾತ್ ತೆಳ್ಳಗಿರಬೇಕಲ್ಲ. ಆರು ಗ್ಲಾಸ್ ನೀರು ಹಾಕಿ ಉಪ್ಪು ಹಾಕಿ ನಾವು ಇದು ಕೇಳೋಣ. ನಾನು ಆರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ, ಆ ಉಪ್ಪು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ನಾನು, ಉಪ್ಪು ನೋಡ್ಕೊಂಡು ಹಾಕಿ ತಿರ್ಗಾ ನಾವು ಆಮೇಲೆ ಒಗ್ಗರಣೆಗೆ ಬೇರೆ ಹಾಕ್ಕೊಂಡು ಇದು ಮಾಡ್ಕೊಬೋದು, ಅದಕ್ಕೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಜೊತೆಗೆ ಬೇಕಿದ್ರೆ ಒಂದು ಸ್ವಲ್ಪ ಅರಿಶಿನ ಹಾಕೋಣ, ಅರಿಶಿನ ಹಾಕಿ ಮತ್ತೆ ಮಿಕ್ಸ್ ಮಾಡಿ ನಾವು ಬೇಯೋದಕ್ಕೆ ಇಡೋಣ. ರೊಟ್ಟಿ ಎರಡು ವಿಸಿಲ್ ಬರೆಸಿದ್ರೆ ಸಾಕು, ಎರಡು ವಿಸಿಲ್ ಬರ್ಸೋಣ. ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು 2 tablespoons ಆಯಿಲ್ ಹಾಕ್ಬೇಕು. ನಾನು ಆವಾಗಲೇ ಹೇಳೋದು ಮಾಡಿಬಿಟ್ರೆ ಆಯಿಲ್ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕೋಣ, ಚೆನ್ನಾಗಿರುತ್ತೆ. 2 spoons ತುಪ್ಪ. ಈಗ ಎಣ್ಣೆ ಕಾಯ್ದಿದೆ, ಅದಕ್ಕೆ 1/2 spoon ಸಾಸಿವೆ, ಸಾಸಿವೆ ಚಿಟಪಟ ಆದಮೇಲೆ ಜೀರಿಗೆ ಹಾಕಬೇಕು. ಸಾಸಿವೆ ಚಿಟಪಟ ಅಂತ ಐತೆ, ಇವಾಗ 1/2 spoon ಜೀರಿಗೆ ಹಾಕೋಣ. ಕಡಿಮೆ ಮಾಡೋಣ ಸ್ಟೌವು. ಆಮೇಲೆ ಸ್ವಲ್ಪ ಇಂಗು ಸ್ವಲ್ಪ ಹಾಕಿ, ಇಂಗು ಇಲ್ಲಿ ಡಬ್ಬದಲ್ಲಿ ಹಾಕೊಂಡಿದ್ದೀನಿ, ನೀವು ಇದರಲ್ಲಿ ಹಾಕೊಳ್ಳಿ ಸಾಕು, ಸಾಕು ಸ್ವಲ್ಪ. ಹಿಂಗೆ ಹಾಕೊಂಡಿದ್ಮೇಲೆ ಮೆಣಸಿನ್ಕಾಯಿ ಹಾಕೋಣ, ಸಿಮ್ಮಲ್ಲಿ ಇಟ್ಕೊಂಡಿರ್ಬೇಕು ಇಲ್ಲಾಂದರೆ ಘಾಟಾಗುತ್ತೆ. ಕರ್ಬೇವು,
ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡೋಣ. ಈರುಳ್ಳಿ ನೋಡಿ ಈಗ ಗೋಲ್ಡನ್ ಬ್ರೌನ್ ಬಂದ ಆಗಿದೆ. ಈಗ ಕ್ಯಾಪ್ಸಿಕಮ್ ಹಾಕೋಣ. ಕ್ಯಾಪ್ಸಿಕಮ್ ಹಾಕೊಂಡು ಫ್ರೈ ಮಾಡೋಣ. ಆಮೇಲೆ ಟೊಮೆಟೊ ಹಾಕೋಣ. ಟೊಮೆಟೊ ಹಾಕೊಂಡಾದ್ಮೇಲೆ ಟೊಮೆಟೊ ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಇಲ್ಲಿ ನಾನೇನು ಹೇಳಿಲ್ಲ, ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಇವೆಲ್ಲ ಎಷ್ಟು 4 ಟೇಬಲ್ ಸ್ಪೂನ್ ಅನ್ಸುತ್ತೆ, ಅದನ್ನು ಇದರೊಳಗಡೆ ಹಾಕಿ ಸ್ವಲ್ಪ ನೋಡ್ಕೊಂಡು ಹಾಕೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ನೋಡ್ಕೊಂಡು ಹಾಕ್ಕೊಡಿ. ನಿಮ್ಮ ಮನೆಗೆ ಸಾಂಬಾರು ಪೌಡ್ರು ಖಾರ ಇರ್ಬೋದು ಏನಾದರೂ ಇರ್ಬೋದು, ನಮ್ಮ ಮನೆಗೆ ಖಾರ ಮೀಡಿಯಮ್ ಆಗಿದೆ, ಅದಕ್ಕೆ ನಾನು 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಈಗ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಹುರ್ಕೊಂಡು ಆದಮೇಲೆ ನಾವು ತೊಗೊಂಡಿರೋ ಹುಣಸೆ ಹುಳಿನ ಹಾಕ್ಕೊಂಡು ಕುದಿಸ್ಕೊಳ್ಬೇಕಾಗುತ್ತೆ. ಈಗ ನೋಡಿ ಫ್ರೈ ಆಗಿದೆ. ನಾವಿವಾಗ ಹುಣಸೆ ಹುಳಿ ಹಾಕೋಣ. ಇದೆ ಕುದ್ದ್ಬಿಟ್ಟು ನಾವು ಹಾಕಿರೋ ಎಣ್ಣೆ ಒಂದು ಸ್ವಲ್ಪ ಸೈಡಿಗೆ ಬರುತ್ತೆ, ಅಂಥವರೆಗೂ ಕುದಿಸ್ಕೊಳ್ಳಿ. ನಾನು ಇಲ್ಲಿ ಜಾಸ್ತಿ ಎಣ್ಣೆ ಹಾಕಿಲ್ಲ ಅಲ್ವಾ, ಅದಕ್ಕೆ ಸೈಡಿಗೆ ಬರ್ತಾಯಿಲ್ಲ. 5 ನಿಮಿಷ ಕುದಿಸ್ಕೊಂಡಾದಮೇಲೆ ಅವಾಗಲೇ ತೊಗೊಂಡಿದ್ವಲ್ಲ ಬೆಲ್ಲದ ಪೌಡ್ರು, ಅದನ್ನು ಹಾಕ್ಕೊಳ್ಳೋಣ. ಬೆಲ್ಲದ ಪೌಡ್ರು ಅಷ್ಟೇ, ನೋಡ್ಕೊಂಡು ಹಾಕೊಳ್ಳಿ. ಶುಗರ್ ಪೇಷಂಟ್ ಇರ್ತಾರೆ, ಅಂಥವ್ರು ಸ್ಕಿಪ್ ಮಾಡಿದ್ರೆ ಒಳ್ಳೆಯದು. ನಾನಿದು ನಮ್ಮ ಮಕ್ಳಿಗೋಸ್ಕರ ನಮಗೋಸ್ಕರ ಮಾಡ್ಕೋತಿರೋದು, ಅದಕ್ಕೆ ಬೆಲ್ಲ ಇಷ್ಟ ಆಗುತ್ತೆ ಅವ್ರಿಗೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಬೇಯಿಸ್ಕೊಂಡಿದ್ವಲ್ಲ ಅದು ಈ ರೀತಿ ಬೆಂದಿದೆ, ಇದನ್ನು ಅದರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಬ್ಬಣೆಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಸ್ವಲ್ಪ ನೀರು ಹಾಕೊಂತ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಳಿ. ನಾನು ಲಂಚ್ ಬಾಕ್ಸ್ ಹಾಕೋದ್ರಿಂದ ನಾನು ಸ್ವಲ್ಪ ಗಟ್ಟಿಗೆ ಇಟ್ಕೊಳ್ತೀನಿ ಮಾಡ್ತೀನಿ. ಬೇಳೆಬಾತು ಮಿಲೆಟ್ ಬಿಸಿ ಬೇಳೆಬಾತು ರೆಡಿಯಾಗಿದೆ, ಸ್ವಲ್ಪ ಕುದೀತಾ ಇದೆ, ಸಿಮ್ಮಲ್ಲಿ ಇಟ್ಟಿದ್ದೀನಿ. ಈಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ. ಆಮೇಲೆ ನಾನು ಇನ್ನೊಂದು ಹೇಳೋದು ಮರ್ತುಬಿಟ್ಟೆ, ಒಗ್ಗರಣೆಲೆ ಬೇಕಿದ್ರೆ ನಿಮಗೆ ತೆಂಗಿನಕಾಯಿ ಇಲ್ಲಾಂದರೆ ಒಣಕೊಬ್ಬರಿ ಹಾಕೊಬೋದು. ಒಗ್ಗರಣೆಲೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನನಗೆ ಬೇಡ ಅನ್ನಿಸ್ತು ಮನೆಯಲ್ಲಿ, ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ಅದನ್ನು ಹಾಕ್ಕೊಂಡ್ರೆ ಇನ್ನೂ ತುಂಬ ರುಚಿಯಾಗಿ ಬರುತ್ತೆ. ಒಂದು ಜೊತೆ ಮಿಲೆಟ್ ಬಿಸಿಬೇಳೆಬಾತ್ ರೆಡಿ. ತುಂಬ ಚೆನ್ನಾಗಿದೆ. ಇದ್ರ ಮೇಲೆ ಸ್ವಲ್ಪ ಬೂಂದಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.